ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹನಿಶ್ರೀ ವ್ಲಾಗ್ಸ್. ಸೊ ನನ್ನ ತಂಬ್ನೇಲ್ ಅಲ್ಲಿ ನೀವು ನೋಡಿರೋ ಹಾಗೆ ಒಂದು ಹೆಲ್ತಿ ಮೀಲ್ಸ್ ಹೇಗ್ ಮಾಡೋದು ಫ್ಯಾಟ್ ಲಾಸ್ ಗೆ ಅಂತ ನೋಡೋಣ ಬನ್ನಿ. ನಾನು ಆಕ್ಚುಲಿ ಫ್ಯಾಟ್ ಲಾಸ್ ಜರ್ನಿ ಅಲ್ಲಿ ಇದ್ದೀನಿ, ಇನ್ನ ಕಂಪ್ಲೀಟ್ ಮಾಡಿಲ್ಲ. ಸೊ ನಾನು ಟೇಸ್ಟಿ ಟೇಸ್ಟಿ ಫುಡ್ ನಾನು ಜಾಸ್ತಿ ತಿಂತೀನಿ. ನನ್ನ ಹಿಂದೆ ವ್ಲಾಗ್ಸ್ ಅಲ್ಲಿ ನೋಡಿರ್ಬೋದು, ತುಂಬಾ ಚೆನ್ನಾಗಿ ಊಟ ಅಂದ್ರೆ ತುಂಬಾ ಇಷ್ಟ ನನಗೆ. ಸೊ ಹೆಲ್ತಿ ಆಗಿ ಟೇಸ್ಟಿ ಆಗಿ ಏನ್ ಮಾಡ್ತೀನಿ ಇವತ್ತು ಅಂತ ನೋಡೋಣ ಬನ್ನಿ. ಕಿಚನ್ ಗೆಟಪ್ ಗೆ ಹೋಗೋಣ. ಥಡಾಡ್, ನಾನು ಅವ್ರಿಗೆ ಬಿಡ್ತಾ ಇಲ್ಲ ವಿಡಿಯೋ ಮಾಡ್ಬೇಕು ಅಂತ, ಅದಕ್ಕೆ ಬೈಕೊಂಡ್ ಬೈಕೊಂಡ್ ಮಾಡ್ತಾ ಇದ್ದಾರೆ. ಕೆಲಸದಲ್ಲಿ ಟೀ ಮಾಡ್ಕೊಡ್ಬೇಕಲ್ವಾ ಫ್ರೆಂಡ್ಸ್, ಈ ಮಾಡಕ್ಕೆ ಬಿಡ್ತಾ ಇಲ್ಲ ಇವಳು. ಕಿಚನ್ ಗೆಟಪ್ ರೆಡಿ ಆಗಿದೆ. ನಾನು ತಗೊಂಡಿರೋದು ಈ ಪಾಸ್ತಾ, ಸ್ವೀಟ್ ಪಾಸ್ತಾ. ಸೊ ಬನ್ನಿ, ಇದನ್ನ ಫಸ್ಟ್ ಪಾಸ್ತಾನ ಬಾಯ್ಲ್ ಮಾಡೋಣ. ಸೊ ಒಂದ್ ಪಾತ್ರೆಯಲ್ಲಿ ನೀರ್ ತಗೊಂಡಿದ್ದೀನಿ, ಬಾಯ್ಲ್ ಆಗ್ತಾ ಇರ್ಲಿ. ಸೊ ವೆಜಿಟೇಬಲ್ಸ್ ಏನೇನ್ ಬೇಕು ಅಂತ ನೋಡೋಣ. ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್, ಆನಿಯನ್ಸ್, ಚಾಪ್ಡ್ ಗಾರ್ಲಿಕ್, ಬೆಳ್ಳುಳ್ಳಿ, ಕಾರ್ನ್, ಸ್ವೀಟ್ ಕಾರ್ನ್, ಇದನ್ನ ನಾನು ತಂದು ಬಿಡಿಸಿ ಇಟ್ಕೊಂಡಿರೋದು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನಾವು ಪ್ಯಾನ್ ಅಲ್ಲಿ ಫ್ರೈ ಮಾಡ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ಪ್ಯಾನ್ ತಗೊಂಡಿದ್ದೀನಿ. ಹೋಮ್ ಮೇಡ್ ಬಟರ್, ಇದು ಊರಿಂದ ತರಿಸಿರೋದು, ತುಂಬಾ ಹೆಲ್ದಿ ಆಗಿರೋದು. ಮೇನ್ಲಿ ದಿಸ್ ಇಸ್ ವರ್ಜಿನಲ್ ಬೆಣ್ಣೆ, ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ಪೂನ್ ಹಾಕೊಳ್ತೀನಿ, ಯಾಕಂದ್ರೆ ಮತ್ತೆ ವೈಟ್ ಸಾಸ್ ಮಾಡಕ್ಕೆ ಹಾಕೋಬೇಕಾಗುತ್ತೆ ನೋಡಿ. ಸೊ ಬಟರ್ ಹಾಕಿದೀನಿ, ಇವಾಗ ಫಸ್ಟ್ ಗಾರ್ಲಿಕ್ ಹಾಕೋದು. ಸೊ ಇಲ್ಲಿ ಆಯಿಲ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ ಆನಿಯನ್ಸ್ ಹಾಕೋಣ, ಕೈಯಲ್ಲೇ ಹಾಕ್ತೀನಿ. 5 to 6 minutes ಪಾಸ್ತಾನ ಬಾಯ್ಲ್ ಮಾಡ್ಬೇಕು, ಅಂಡ್ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ತುಂಬಾ ಬಾಯ್ಲ್ ಆಗ್ಬಾರ್ದು. ಸೊ ಲಾಸ್ಟ್ ಟೈಮ್ ನಾನು ಹಾಗೆ ಮಾಡಿ ಹಾಳು ಮಾಡ್ದೆ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಒಂದು ಫುಲ್ ಕ್ಯಾಪ್ಸಿಕಮ್, ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ಸ್ 2 small onions ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಫ್ಯಾಟ್ ಲಾಸ್ ಗೆ ಕ್ಯಾಪ್ಸಿಕಮ್ ತುಂಬಾ ಹೆಲ್ಪ್ ಮಾಡುತ್ತೆ. ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ ಲೈಕ್ ಮೋರ್ ಕ್ವಾಂಟಿಟಿ ಅಲ್ಲಿ ತಿಂದ್ರು ಜಾಸ್ತಿ ಕ್ಯಾಲರೀಸ್ ಇರಲ್ಲ, ಸೊ ಹೊಟ್ಟೆ ತುಂಬಿಸ್ಕೋಬಹುದು. ವೆಜಿಟೇಬಲ್ಸ್ ಜಾಸ್ತಿ ತಿನ್ನೋದ್ರಿಂದ ಫ್ಯಾಟ್ ಲಾಸ್ ತುಂಬಾ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಹೊಟ್ಟೆ ಹಸಿಯೋದನ್ನ ಕಮ್ಮಿ ಮಾಡುತ್ತೆ. ಸೊ ನಾನು ನನ್ನ ಮೀಲ್ಸ್ ಆಲ್ಮೋಸ್ಟ್ ಟೇಸ್ಟಿ ಆಗಿರುತ್ತೆ, ಫುಲ್ಫಿಲ್ಲಿಂಗ್ ಆಗಿರುತ್ತೆ, ಯಾಕೆಂದ್ರೆ ನಾನು ಎಲ್ಲಾ ಪೋರ್ಷನ್ಸ್ ನ ಡಿವೈಡ್ ಮಾಡ್ಕೊಳ್ತೀನಿ, ಅನ್ನ, ಸಾರು, ಮೊಟ್ಟೆ, ತರಕಾರಿಗಳು ಆತರ ಎಲ್ಲ. ಹಾಗಾಗಿ ಒಬ್ರು ಒಂದು ಸ್ಪೆಷಲ್ ಗೆಸ್ಟ್ ನ ತೋರಿಸ್ತೀನಿ. ಕಣ್ಣುಡಿಯಪ್ಪ, ಕಣ್ಣುಡಿಯೋದು ಹೇಗೆ, ಕಣ್ಣುಡಿಯೋದು ಹೇಗೆ, ಹೇಗೆ ಕಣ್ಣುಡಿಯೋದು, ಕಣ್ಣುಡಿ ಹೆಂಗೆ ಕಣ್ಣುಡಿಯೋದು, ಕಣ್ಣುಡಿಯೋದು ತೋರ್ಸು, ಕಣ್ಣುಡಿಯೋದು ಹೇಗಪ್ಪ. ಅಯ್ಯೋ ನೋಡಿ, ತುಂಬಾ ಚೆನ್ನಾಗಿ ಬ್ಲಶ್ ಆಗ್ತಾನೆ. ನನ್ನ ಲಾಸ್ಟ್ ವ್ಲಾಗ್ ಅಲ್ಲೂ ನೀವು ನೋಡಿದ್ರಿ, ನನ್ನ ಲಾಸ್ಟ್ ವ್ಲಾಗ್ ಅಲ್ಲೂ ಇವನ್ನ ನೋಡಿರ್ತೀರಾ. ನಾನು ಅಡಿಗೆ ಮಾಡ್ಬೇಕಾದ್ರೆ ಎಲ್ಲ ಯಾವಾಗ್ಲೂ ಇವನ್ ಇರ್ತಾನೆ, ಅದು ಕೋ ಇನ್ಸಿಡೆನ್ಸ್. ಏ ಅಡಿಗೆ ಅಲ್ಲ, ವ್ಲಾಗ್ ಮಾಡ್ಬೇಕಾದ್ರೆ ಚೀ ಒಂದ್ ಚೀಚಿ ಚೀ ಚೀ ಚೀ. ಪಾಸ್ತದ್ದು ಬಾಯ್ಲ್ ಆಗಿರೋ ನೀರ್ನ ಎತ್ತಿಕ್ತೀನಿ ಸ್ವಲ್ಪ, ಲಾಸ್ಟ್ ಬೇಕಾಗುತ್ತೆ. ಸೊ ಸ್ಟ್ರೈನರ್ ತಗೊಂಡಿದ್ದೀನಿ, ಸಿಂಕ್ ಹಾಕಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇವಾಗ ತಣ್ಣೀರ್ ಹಾಕೋಬೇಕು. ಸೊ ಕಾರ್ನ್ಸ್ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಯಾವ್ದೇ ತರದ ಮಸಾಲೆ ಹಾಕ್ತಾ ಇಲ್ಲ, ಪ್ಲೇಟ್ ಇದೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ಪೂನ್ ಬೆಣ್ಣೆ ಹಾಕೋಣ, ಗೋಧಿ ಹಿಟ್ಟನ್ನ ಬಳಸ್ಕೊಳ್ತಾ ಇದ್ದೀವಿ. ಔಷಧ
ಒಂದ್ ಅರ್ಧ ಲೀಟರ್ ಅಷ್ಟು ಅದ್ರನ್ನು ಹಾಲು ಹಾಕ್ಬೇಕು. ಚಾಲೆಂಜ್ ನಾನು ಪಾಸ್ತಾಗು ಹಾಕಿರ್ಲಿಲ್ಲ, ಹಾಗಾಗಿ ಪಾಸ್ತಾಗ ಒಂದ್ ಸ್ಪೂನು, ವೆಜಿಟೇಬಲ್ಸ್ ಗೆ ಒಂದ್ ಸ್ಪೂನ್, ಅಂಡ್ ದೆನ್ ನೆಕ್ಸ್ಟ್ ಪೆಪ್ಪರ್ ಹಾಕ್ತಾ ಇದೀನಿ. ನಾನು ಆರಿಗಾನೋಸ್ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದೀನಿ ಟೇಸ್ಟ್ಗೋಸ್ಕರ. ಸೊ ನೋಡಿ, ಹೋಗಿ ಅಂಗಡಿಲಿ ಈ ವಿಡಿಯೋ ಮಾಡೋ ಮಧ್ಯದಲ್ಲಿ ಹೋಗಿ ಹಾಲು ಆರಿಗಾನೋಸ್ ಎಲ್ಲ ತಂದಿದ್ದು, ಇದು ಖಾಲಿ ಆಗಿತ್ತು ಮನೇಲಿ. ಅಂಡ್ ಚಿಲ್ಲಿ ಫ್ಲೇಕ್ಸ್ ಇದೆ ಅಂತ ಅನ್ಕೊಂಡು ಸ್ವಲ್ಪ ತಂದೆ ಎಮರ್ಜೆನ್ಸಿಗೆ ಅಂತ, ನೋಡಿದ್ರೆ ಚಿಲ್ಲಿ ಫ್ಲೇಕ್ಸೇ ಇಲ್ಲ. ಸೊ ಈ ತರ ತುಂಬಾ ಕ್ಲಮ್ಸಿ ಆಗಿದ್ದೀನಿ ನಾನು, ಸ್ವಲ್ಪ ಜವಾಬ್ದಾರಿ ಬರಬೇಕು ಅಂದ್ರೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಸೊ ಆರಿಗಾನೋಸ್ ಹಾಕ್ತಾ ಇದ್ದೀನಿ, ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ. ನಾನು ಜಾಸ್ತಿ ವೆಜಿಟೇಬಲ್ಸ್ ಯೂಸ್ ಮಾಡಿದ್ದೀನಿ, ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿ. ನಾನು ಮೇ ಬಿ ಪಾಸ್ತಾ ಸಾಸ್ ಎಲ್ಲದಕ್ಕೂ ಸಾಲಲ್ಲ, ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ನಾನು. ಸೊ ಪಾಸ್ತಾ ನಾನು ಸಾಸ್ ನನ್ನ ಬಗ್ಗೆ ಮೆಜರ್ಮೆಂಟ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕಮ್ಮಿ ಜನಕ್ಕೆ ಅಂದರೆ ನಾನು ಮಾಡ್ತೀನಿ, ಜಾಸ್ತಿ ಜನಕ್ಕೆ ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ನೋಡ್ಬೋದು ಚಿಕನ್ ಹಾಕೊಂಡಿದ್ದೀನಿ, ಮ್ಯಾರಿನೇಟೆಡ್ ಚಿಕನ್ ಇದು. ಅಂಡ್ ಪಾಸ್ತಾ ರೆಡಿ ಆಗಿದೆ, ಲೆಟ್ಸ್ ಟೇಸ್ಟ್ ನೌ. ಚೆನ್ನಾಗ ಅದ್ರ ಜೊತೆ ಚಿಕನ್ ತಿಂದ್ರೆ ಇನ್ನೂ ಚೆನ್ನಾಗಿದೆ. ನೋಡಿ ನಮ್ಮ ಮಮ್ಮಿ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ, ಇದು ಮಕ್ಳಿಗೂ ತಿನ್ಸ್ಬೋದು, ಮೈಲ್ಡ್ ಆಗಿರುತ್ತೆ, ಮಸಾಲ ಖಾರ ಎಲ್ಲ. ನೀವು ಮಾಡಿ ಹೆಂಗಿದೆ ಅಂತ ಹೇಳಿ. ಸೊ ನೀವು ಟ್ರೈ ಮಾಡಿ, ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.